नमस्कार वीक्षकरे नोड़ता राजन विशेष टापिक नानु चंद्रकला गोविंदप्प वीक्षकरे नावु नोड़ी ब्राह्मणरन्न बेल्लुळ्ळि तिन्नोळ अंतंद्रे बेग नमगे तट्टंत नेनपागोदु ब्राह्मिण्स ब्राह्मिण सामान्यवागि बेल्लुळ्ळि हाकिदंतह आहार पदार्थगळन्न सेवने माडोदिल्ल आदरे इल्लोब्बरु एनु देशद राष्ट्रपति द्रौपदी मुर्मू कूड बेल्लुळ्ळियन्न ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂತ ಆಹಾರ ಪದಾರ್ಥಗಳು ಅಂತಂದ್ರೆ ಅವರು ಕೂಡ ಮುಖ ಮುರಿತರಂತೆ ಅವರು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂತ ಪದಾರ್ಥಗಳನ್ನ ಸೇವನೆ ಮಾಡೋದಿಲ್ಲ ಅಂತೆ ಹಾಗಾದ್ರೆ ದ್ರೌಪದಿ ಮುರ್ಮು ಅವರು ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂತ ಪದಾರ್ಥಗಳನ್ನ ಸೇವನೆ ಮಾಡೋದಿಲ್ಲ ಅದನ್ನ ಬಿಟ್ಟು ಯಾವ ಯಾವ ಪದಾರ್ಥಗಳನ್ನ ಹಾಗಾದ್ರೆ ಸೇವನೆ ಮಾಡ್ತಾರೆ ಅಂತ ನಾವು ಗಮನಿಸೋದಾದ್ರೆ ಎಸ್ ವೀಕ್ಷಕರೇ ಬುಡಕಟ್ಟು ಜನಾಂಗದ ಎರಡನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರು ಆಯ್ಕೆಯಾಗಿದ್ದಾರೆ ಉನ್ನತ ಸ್ಥಾನದಲ್ಲಿದ್ದಾರೆ ಒಳ್ಳೆಯ ಹೆಸರನ್ನು ಕೂಡ ಗಳಿಸಿದ್ದಾರೆ ದ್ರೌಪದಿ ಮುರ್ಮು ಅವರು ಯಾವ ಯಾವ ಪದಾರ್ಥಗಳನ್ನ ಸೇವನೆ ಮಾಡುತ್ತಾರೆ ಅಂತ ಅವರ ಬಾಣಸಿಗ ಏನಿದ್ದಾರೆ ರಾಷ್ಟ್ರಪತಿ ಭವನದ ಹಿರಿಯ ಬಾಣಸಿಗ ಸಂಜಯ್ ಕುಮಾರ್ ಅವರು ತಿಳಿಸಿದ್ದಾರೆ ಏನೇನು ದ್ರೌಪದಿ ಮುರ್ಮು ಅವರು ಯಾವ ಯಾವ ಆಹಾರವನ್ನ ಸೇವನೆ ಮಾಡುತ್ತಾರೆ ಅಂತ ಗಮನಿಸೋದಾದ್ರೆ ಅವರು ಶುದ್ಧ ಸಸ್ಯಹಾರಿಯಂತೆ ಮಾಂಸವನ್ನ ಸೇವನೆ ಮಾಡೋದಿಲ್ಲವಂತೆ ಅವರು ಸಾಕಷ್ಟು ಸರಳ ಜೀವಿ ಸರಳವಾದಂತ ಆಹಾರವನ್ನೇ ಸೇವನೆ ಮಾಡುತ್ತಾರೆ ಬೆಳಗ್ಗಿನ ಉಪಹಾರಕ್ಕೆ ಅವರು ಓಟ್ಸ್ ಪೂರಿ ಮತ್ತು ಆಲೂಗಡ್ಡೆ ಸಬ್ಜಿಯನ್ನು ಸೇವನೆ ಮಾಡ್ತಾರಂತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿರಬಾರ್ದು ಅಂತ ಕಂಡೀಷನ್ ಆಗಿ ಹೇಳಿರ್ತಾರಂತೆ ಅದೇ ರೀತಿಯಾಗಿ ಹಿರಿಯ ಬಾಣಸಿಕ ಸಂಜಯ್ ಕುಮಾರ್ ಅವರು ಕೂಡ ಇದೇ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದಲ್ಲದೆ ರೈಸ್ ಚಿಲ್ಲ ಅಂತಂದ್ರೆ ಸೆಟ್ ದೋಸೆ ಮಾದರಿಯ ದೋಸೆಯನ್ನು ಸೇವನೆ ಮಾಡ್ತಾರಂತೆ ಹಾಗೆ ಒಡಿಶಾ ಮೂಲದ ಆಹಾರ ಪದಾರ್ಥಗಳು ಅವರಿಗೆ ತುಂಬ ಅಂದರೆ ತುಂಬಾನೇ ಇಷ್ಟ ಆಗುತ್ತಂತೆ ಅದರ ಜೊತೆ ಜೊತೆಗೆ ದಾಲ್ಮಾ ಇಲ್ಲ ಅಂತಂದ್ರೆ ಸಂತೋಲ ಅನ್ನುವಂತಹ ಸಸ್ಯಹಾರಿ ಗೊಜ್ಜನ್ನ ಹೆಚ್ಚಾಗಿ ಸೇವನೆ ಮಾಡ್ತಾರಂತೆ ದ್ರೌಪದಿ ಮುರ್ಮು ಅವರು ಹಾಗೆ ದಿನನಿತ್ಯವೂ ಕೂಡ ದ್ರೌಪದಿ ಮುರ್ಮು ಅವರು ಬೆಳಗ್ಗೆ 3:30ಕ್ಕೆ ಬೆಳಗ್ಗೆನೆ ಎದ್ದು ಧ್ಯಾನ ಆಗಿರ್ಬೋದು ಯೋಗ ಆಗಿರ್ಬೋದು ಇದನ್ನ ದ್ರೌಪದಿ ಮುರ್ಮು ಅವರು ಬುಡಕಟ್ಟು ಜನಾಂಗದ ಎರಡನೇ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಇವರು ಬೆಳಗ್ಗೆ 3:30ಕ್ಕೆ ನಿದ್ದೆಯಿಂದ ಎಚ್ಚರ ಆಗ್ತಾರೆ ನಿದ್ದೆಯಿಂದ ಎಚ್ಚರ ಆದ ನಂತರ ಯೋಗ ಮಾಡ್ತಾರೆ ವಾಕಿಂಗ್ ಹೋಗ್ತಾರೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯಿಂದ ದೂರ ದೂರ ಅಂತಂದ್ರೆ ದ್ರೌಪದಿ ಮುರ್ಮು ಅವರು ತುಂಬಾ ಕ್ರಮಬದ್ಧವಾದಂತಹ ಜೀವನವನ್ನ ನಡೆಸ್ತಾ ಇದ್ದಾರೆ ಅವರು ಪ್ರತಿದಿನ ಈಗಾಗಲೇ ಹೇಳಿದಾಗೆ 3:30ಕ್ಕೆ ಎಚ್ಚರಗೊಳ್ತಾರೆ ವ್ಯಾಯಾಮದ ಭಾಗವಾಗಿ ಸ್ವಲ್ಪ ಸಮಯದವರೆಗೆ ವಾಕಿಂಗ್ ಕೂಡ ಮಾಡ್ತಾರೆ ಅದಾದ ನಂತರ ಅವರು ಯೋಗ ಮತ್ತು ಧ್ಯಾನವನ್ನು ಕೂಡ ಮಾಡೋದ್ರ ಮುಖಾಂತರ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನೀಡ್ತಾ ಇದ್ದಾರೆ ಬಟ್ ಯಾಕೆ ಇಲ್ಲಿವರೆಗೂ ಕೂಡ ದ್ರೌಪದಿ ಮುರ್ಮು ಅವರು ಈರುಳ್ಳಿ ಬೆಳ್ಳುಳ್ಳಿಯನ್ನ ಹೇಟ್ ಮಾಡ್ತಾರೆ ಅಂತ ಅವರ ಬಾಣಸಿಕ ಸಂಜಯ್ ಕುಮಾರ್ ಅವರು ಕೂಡ ತಿಳಿಸ್ಕೊಟ್ಟಿಲ್ಲ ಬಟ್ ಅವರು ಹಿಂದಿನ ಕಾಲದಿಂದಲೂ ಅಂದ್ರೆ ಏನು ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನ ಹೇಟ್ ಮಾಡ್ತಾ ಇದ್ದಾರಂತೆ ಹಾಗಾಗಿ ಈಗ ರಾಷ್ಟ್ರಪತಿ ಆದರೂ ಕೂಡ ಅದನ್ನೇ ಬೆಳೆಸ್ಕೊಂಡು ಬಂದಿದ್ದಾರೆ ಒಟ್ಟಾರಿಯಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈರುಳ್ಳಿ ಬೆಳ್ಳುಳ್ಳಿಯನ್ನ ಹಾಕಿದಂತಹ ಆಹಾರವನ್ನ ಸೇವನೆ ಮಾಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಅನ್ನ ಮುಗಿಸ್ತಾ ಇದ್ದೀರಿ.